ಹದಿನಾಲ್ಕರಂದು ಚಿಕ್ಕೋಡಿಯಲ್ಲಿ ಇನ್ಫೋಟೆಕ್ ಟ್ರೇನಿಂಗ್ ಸೆಂಟರ್ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಮಾರ್ಚ್ 14ರಂದು ಚಿಕ್ಕೋಡಿಯಲ್ಲಿ ಇನ್ಫೋಟೆಕ್ ಟ್ರೇನಿಂಗ್ ಸೆಂಟರ್ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯುಪಿಎಸ್ಸಿ ಹೋಲ್ಡರ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಚಿಕ್ಕೋಡಿಯ ಹೆಮ್ಮೆಯ ಪುತ್ರಿ ಪ್ರಿಯಾಂಕಾ ಕಾಂಬ್ಳೆಯವರ ತಾಯಿ ಮಲ್ಲವ್ವ ವಿಠಲ್ ಕಾಂಬ್ಳೆ ಹಾಗೂ ಸಿಎ ಎಂಟ್ರೆನ್ಸ್ನಲ್ಲಿ ಮೊದಲನೇ ಹಂತದಲ್ಲಿಯೇ ಪಾಸ್ ಮಾಡಿದ ಚಿಕ್ಕೋಡಿಯ ಹೆಮ್ಮೆಯ ಹುಡುಗಿ ಧನಶ್ರೀ ವಿಲಾಸ್ ಕದಂ ಅವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಮಲ್ಲವ್ವ ವಿಠಲ್ ಕಾಂಬ್ಳೆ, ಹೆಣ್ಣು ಮಗುವಿಗೆ ನಾವು ಆದ್ಯತೆಯನ್ನು ನೀಡಬೇಕು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಹಾಗೂ ವಿದ್ಯೆಯನ್ನು ನೀಡಬೇಕು ಎಂದು ಹೇಳಿದರು. ಮಕ್ಕಳೇ ನಮ್ಗೆ ಆಸ್ತಿ ಅಂತ ನಾವು ತಿಳಿದು ಈಗಿಂದ ಎಲ್ಲ ಮಹಿಳೆಯರು ನೀವು ನಿಮ್ಮ ಮಕ್ಕಳ ಕಡೆ ಬಂದು ಕೊಡ್ರಿ, ಅವ್ರ ಬಗ್ಗೆ ಗಮನ ಹರಿಸ್ರಿ. ನಿಮ್ಮ ಮಕ್ಕಳು ಏನು ಮಾಡ್ತಾರೋ, ಹಿಂದೆ ಏನು ಮಾಡತ್ತಾರೋ ನಮ್ಮ ಮುಂದೆ, ಅದ್ರ ಬಗ್ಗೆ ದಿವಸ ದಿವಸನೂ ವಿಚಾರ ಮಾಡ್ಕೋತಿರ್ಬೇಕು. ಯಾಕಂದ್ರೆ ಈಗ ಒಬ್ಬ ಹೆಣ್ಮಗಳು ಅಥವಾ ನಿಮ್ಮದು ಗಂಡು ಮಗ ಬೇರೆ ಕಡೆ ಹೋದಂದ್ರೆ ನಾವೇನು ತಿಳಿತಿತ್ತು, ನಮ್ಮ ಮಗಳು ಸಾಲಿಗೆ ಹೋಗಿದಾಳ ಬಿಡಪ್ಪ, ಸಾಲಿ ಚಲೋ ಕಲ್ಯಾಣ ಹಿಂಗೆಲ್ಲ ಅನ್ಕೋತಿತ್ತು. ಆ ಹೆಣ್ಣು ಮಗು ಹೋಗಲಿ ಗಂಡು ಮಗು ಹೋಗಲಿ ಅಲ್ಲಿವರೆಗೂ ಏನು ಮಾಡ್ತೀರಿ ಅಂತ ಅದು ನಿಮ್ಗೆ ಗೊತ್ತಿರ್ತೀನಿ. ಅದಕ್ಕೆ ಸಂಜೆ ಟೈಮ್ ಬರಬೇಕಾದ್ರೆ ಮಕ್ಕಳ ಮನೆಗೆ ಬರ್ಬಿಡ್ರಿ, ನೀವೇನು ಮಾಡತ್ತೀರಿ, ಏನಿಲ್ಲ, ಏನು ಮಾಡಿ ಬಂದ್ರಿ, ನೀವು ನಿಮ್ದು ಅಭ್ಯಾಸ ಎಷ್ಟು ಮಾಡಿ ಎಲ್ಲನೂ ವಿಚಾರ ಮಾಡಬೇಕು ತಾಯಿ ಮನೆಯಲ್ಲಿ. ಧನಶ್ರೀ ವಿಲಾಸ್ ಕದಂ ಅವರು ಮಾತನಾಡುತ್ತಾ ಯಾವುದೇ ಹಂತದ ವಿದ್ಯಾಭ್ಯಾಸವಾಗಲಿ ಸಮನಾಗಿ ನೋಡಬೇಕು ಎಂದು ಹೇಳಿದರು. ವುಮೆನ್ ಟುಡೇ ಹ್ಯಾಸ್ ಅಚೀವ್ಡ್ ಸಕ್ಸೆಸ್ ಇನ್ ಆಲ್ ದ ಫೀಲ್ಡ್ಸ್. ದಿಸ್ ಈಸ್ ಬಿಕಾಸ್ ಆಫ್ ಅವರ್ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ವಿಲ್ ಅಂಡ್ ಸಪೋರ್ಟ್. ಸೊ ದೇರ್ ಆರ್ ಮೆನಿ ಗ್ರೇಟ್ ವುಮೆನ್, ದೇರ್ ಆರ್ ಮೆನಿ ಸಚ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, ಫ್ಲೈಟ್ ಲೆಫ್ಟಿನೆಂಟ್ Avani Chaturvedi, she is the first Indian woman to be recruited as a fighter pilot. And another example is PV Sindhu, she is a badminton player. You may get many other examples of women. So the reason behind my success is the knowledge whichever I have gained in my first PUC and second PUC. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇನ್ಫೋಟೆಕ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನಲ್ಲಿ ನಡೆಸಿದ ಚಿತ್ರಕಲೆ, ಕಂಪ್ಯೂಟರ್ ಪೇಂಟಿಂಗ್, ಫುಡ್ ಕಾರ್ವಿಂಗ್ ಹಾಗೂ ರಂಗೋಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಂದ ಗಣ್ಯ ಮಹಿಳೆಯರ ಪರವಾಗಿ ಶ್ರೀಮತಿ ಮಹಾದೇವಿ ಸೂರ್ಯವಂಶಿಯವರು ಮಾತನಾಡುತ್ತಾ, ಈಗಿನ ಕಾಲದಲ್ಲಿ ಮಕ್ಕಳ ಮೇಲೆ ತುಂಬಾನೇ ಗಮನವನ್ನು ಹರಿಸಬೇಕು, ಅವರ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ ಎಂದು ಹೇಳಿದರು. ಇದರ ಜೊತೆಗೆ ಕಾರ್ಯಕ್ರಮದಲ್ಲಿ ಸರ್ಪ್ರೈಸ್ ಕಾಂಪಿಟೇಷನ್ಗೆ ತೀರ್ಪುಗಾರರಾಗಿ ಶ್ರೀಮತಿ ಅಂಜನಾ ಆದರ್ಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಬಂದ ಎಲ್ಲ ಮಹಿಳೆಯರಿಗೂ ಕೂಡ ಮನೋರಂಜನೆಯ ಚಟುವಟಿಕೆಗಳು ಮತ್ತು ಆಟಗಳ ಮೂಲಕ ಚಿಕ್ಕೋಡಿಯ ಇನ್ಫೋಟೆಕ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು.